ವಿದ್ಯುತ್ ದರ ಏರಿಕೆ ಏನಿದೆ, ಈ ಎರಡು ರಾಷ್ಟ್ರೀಯ ಪಕ್ಷಗಳಿಂದ ಆಗಿರ್ತಕ್ಕಂಥದ್ದು, ಈ ವಿದ್ಯುತ್ ದರ ಏರಿಕೆ ಆಗಿರ್ತಕ್ಕಂಥದ್ದು, ನಾನು ಈ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗಲೇ 2016-17 ವಿಧಾನಸಭೆಯಲ್ಲಿ ಇದರ ಬಗ್ಗೆ ಮುಂದೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ ಹೇಳಿದ್ದೇನೆ. ಅವತ್ತು 9.65 ರೂಪಾಯಿಗೆ ನಿಗದಿ ಮಾಡಿ ಸೋಲಾರ್ ಉತ್ಪಾದನೆ ಮಾಡ್ತಕ್ಕಂಥ ವಿದ್ಯುಚ್ಛಕ್ತಿಗೆ, ಮತ್ತು ಹಿಂದೆ ಇದ್ದಂಥ ಸರ್ಕಾರದಲ್ಲಿ 6 ರೂಪಾಯಿಗೆ ನಿಗದಿ ಮಾಡಿ ಖರೀದಿಗೆ, ಇವತ್ತು ಇದೆಲ್ಲ ಅನುಭವಿಸ್ತಾ ಇದ್ದಾರೆ. ಸುಮಾರು 26,000 ಕೋಟಿ ಈ ಖರೀದಿ ವಿಷಯದಲ್ಲೇ ಲಾಸ್ ಆಗಿರತಕ್ಕಂಥ ಮಾಹಿತಿ ಸರ್ಕಾರದಲ್ಲಿದೆ. ನಾನು ಬೆಂಗಳೂರಿನ ಕಾರ್ಪೊರೇಷನ್ ನಲ್ಲಿ ಏನು ನಡೀತಾ ಇದೆ, ಬೃಹತ್ ಬೆಂಗಳೂರು ಮಾನವ ಪಾಲಿಕೆಯಲ್ಲಿ May 8 675 ಕೋಟಿ ದುಡ್ಡು ರಿಲೀಸ್ ಮಾಡಿದ್ರು LOC ನ. ಅದು ಟೆಂಡರ್ ಕೆಲಸಕ್ಕಲ್ಲ, ಯಾರು ಕೆಲಸ ಮುಗಿಸಿದ್ದಾರೆ, ಕೆಲಸ ಮುಗಿಸಿರ್ತಕ್ಕಂಥ ಗುತ್ತಿಗೆದಾರಿಗೆ ದುಡ್ಡು ರಿಲೀಸ್ ಮಾಡಿದ್ರು. ಆ ದುಡ್ಡನ್ನು ಬಿಡುಗಡೆ ಮಾಡಬೇಡಿ, ದುಡ್ಡು ಕೊಡಬಾರದು ಅಂತೇಳಿ ಅವತ್ತಿನ ಕಾಂಗ್ರೆಸ್ನವರು ಅಟ್ಯಾಕ್ ಮಾಡಿದ್ರು, ಆಯಿತಾ. ಈಗ ಮೀಟಿಂಗ್ ಮಾಡಿದ ಮೇಲೆ ಇನ್ನೂ ಆ ಗುತ್ತಿಗೆ ಕೆಲಸ ಮಾಡಿ ಕೆಲಸದ ಬಗ್ಗೆ ವರದಿನೂ ತಗೊಂಡ ನಂತರ ಯಾತಿಗೆ ಇನ್ನೂ ದುಡ್ಡನ್ನು ರಿಲೀಸ್ ಮಾಡಿಲ್ಲ? ಯಾವ ಗುತ್ತಿಗೆದಾರರ ಎಂಥದ್ದು ಪದಾಧಿಕಾರಿಗಳವರಲ್ಲ, 40%ಯಿಂದ ಇಡೀ ರಾಜ್ಯದಲ್ಲಿ ಹಬ್ಬಿಸಿದ್ರಲ್ಲ, ಅವ್ರ ತಲೆ ಈಗ 5% ತಂದು ಕೊಡಿ ಅಂತ ಯಾರು ಕೇಳ್ತಾವ್ರೆ? ಅದೊಂದು ಸತ್ಯ ಹೇಳಮ್ಮ. ಒಂದು ನಿಮಿಷ 40% ಅಂತ ಹೇಳ್ಕೊಂಬಂದಿಲ್ಲ, ಡೊಂಗುರ ಹೊಡ್ಕೊಂಡು ಯಾವ ಸಾಕ್ಷಿ ಇಟ್ಟ್ರಿ ಅವರು? 40% BJP ಸರ್ಕಾರದಲ್ಲಿ ಲೂಟಿ ಅಂದ್ರಲ್ಲ, ಯಾವ ಸಾಕ್ಷಿ ಇಟ್ಟಿದ್ರು? ಸಾಕ್ಷಿ ಇಟ್ಬಿಟ್ಟು ಮಾತಾಡಿದ್ರ? ಇಲ್ಲ, ಅವನು ಯಾವನ ಕೊಟ್ಟನಲ್ಲ ಪದಾಧಿಕಾರಿ ಅಂತೇಳಿ ಗುತ್ತಿಗೆದಾರ ಸಂಘದ, ಅವನಿಗೆ ಸಾಕ್ಷಿ ಇಲ್ಲಿವರೆಗೆ ಇಟ್ಟಿದ್ದಾರ? ಇದೆಲ್ಲ ಸಾಕ್ಷಿ ಇಡ್ಲಿಕ್ಕಾಗತ್ತಾ? ಅವ್ರು ಕೊಟ್ರ 40%ಗೆ? 40% ಡಂಗೂರ ಹೊಡ್ಕೊಂಡು ಹೋದ್ರಲ್ಲ 2 ವರ್ಷ, BJP ಸರ್ಕಾರದ ಲೂಟಿ ಆಗ್ತಿದೆ, 40% ದುಡ್ಡು ಹೊಡಿತಾವ್ರೆ ಅಂತ ಯಾತಕ್ಕೆ ಹೋಗಲಿಲ್ಲ ಇವ್ರ ಲೋಕಾಯುಕ್ತಕ್ಕೆ? ನನಗೆ ಈಗ ಅಡ್ವೈಸ್ ಮಾಡ್ತಾರಲ್ಲ, ಈ ಅಡ್ವೈಸ್ ನಾನು ಕೇಳಬೇಕಾ? ನೀವೇನು ಮಾಡಿದ್ರಪ್ಪ? ಆಗಿದ್ರೆ ಸರ್ಕಾರ ಇದೆಯಲ್ಲಪ್ಪ ಈಗ, ಆಯಿತು, ಆಗ ಲೋಕಾಯುಕ್ತಕ್ಕೆ ಹೋಗಲಿಲ್ಲ, 40% ಹೊರಗೆ ತನ್ನಿ, ಈಗ ಹೊಡೆದಿರ ದುಡ್ಡನ್ನ ಕೊಟ್ಟವ್ರಲ್ಲ ಅಧಿಕಾರ ನಿಮಗೆ ಜನ. ಈ ಆಟ ನನ್ನ ಹತ್ರ ಉತ್ತರ ಹೇಳಬೇಡಿ, ಏನೇನು ಮಾಡ್ತಿದ್ರಿ ಗೊತ್ತಿದೆ ನನಗೆ. 675 ಕೋಟಿ ಯಾತಕ್ಕೆ ಇನ್ನೂ LOC ರಿಲೀಸ್ ಮಾಡಲಿಲ್ಲ? ಅದನ್ನು ಜನತೆ ಮುಂದೆ ಇಡಿ. LOC ದುಡ್ಡು, ಅದು ಜನಕ್ಕೆ ಕೆಲಸ ಮಾಡಿರೋದು ಕೊಡಬೇಕಾಗಿರೋ ದುಡ್ಡು ಗುತ್ತಿಗೆದಾರರಿಗೆ. ಬೇರೆ ಕಂಪನಿಗಳಿದಾವ ಒಂದೇನಾ ಸರ್? ಯಾವುದು? ಒಂದು ಸ್ಯಾಂಪಲ್ ಹೇಳ್ತಾ ಇದ್ದೀನಿ ಅಷ್ಟೇ. ಅಯ್ಯೋ, ಈ ಆ ಇದೆ ಬೆಳವ ಪೈರು ಮೊಳಕೆಯಲ್ಲಿ ಅಂತ ಇಲ್ವಾ? ಏನು ಪಾರದರ್ಶಕ ಆಡಳಿತ, ಏನೆಲ್ಲ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಿಲ್ಲಿಸಿ ಇವತ್ತೇನು ತಂದುಬಿಡ್ತೀವಿ ಅಂದವರಲ್ಲ, ಇದೇ ತತ್ತ ಇರೋದು. ಬರೀ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.